ಈ ಇದನ್ನ ಹೈದರಾಬಾದ್ನಲ್ಲಿ ಅವರು ಅಲೋ ಮಾಡಿಲ್ಲ ಅನ್ನುವಂತ ಸಂಗತಿಯನ್ನು ಟೈಮ್ ಬೆಂಗಳೂರಲ್ಲಿ ಮಾಡಿಲ್ಲ, ಪಾಕಿಸ್ತಾನದಲ್ಲಿ ಸಹಿತ ಮಾಡಿಲ್ಲ. ಮೊದಲ ಕಾಂಗ್ರೆಸ್ ಪಾರ್ಟಿಯವರು ಇದಕ್ಕೆ ರಿಯಾಕ್ಷನ್ ಹೇಳಿ, ಯಾಕಂದ್ರೆ ಅವ್ರ ಪಾರ್ಟಿಯವರ ಉಪಮುಖ್ಯಮಂತ್ರಿ ಇದ್ದಾರೆ, ಅವ್ರ ಪಾರ್ಟಿಯವರ ಗೃಹ ಮಂತ್ರಿ ಇದ್ದಾರೆ. ನೇರವಾಗಿ ಹಿಂದೂಗಳ ವಿರುದ್ಧ ಒಂದು ದೊಡ್ಡ ಪ್ರಮಾಣದಲ್ಲಿ ಪಕ್ಷಪಾತ ಇಲ್ಲಿ ನಡೀತಾ ಇದೆ. ಹುಬ್ಬಳ್ಳಿ ಧಾರವಾಡದಾಗ ಬೈರಿದೇವ್ರ ಕಪ್ಪದು ದರ್ಗಾ ತೆಗಿಲಿಲ್ಲ ಅಂತಂದ್ರೆ ಇವತ್ತಿನ ನಾಳೆ ಅದಕ್ಕೊಂದು ದೊಡ್ಡ ಹೋರಾಟ ಹಾಗೆ ಆಗ್ತದೆ ಅನ್ನೋಂತ ಎಚ್ಚರಿಕೆಯನ್ನ ಕೊಡ್ತೇನೆ. 100% ಜನರು ಯಾಕೆ ಸಾಯ್ಬೇಕ್ರಿ? ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಜವಾಬ್ದಾರಿ ಅವ್ರದ್ದು. ಈಗ ಒಂಥರ ಕೋಮು ಗಲಭೆ ಉಂಟಾಗ, ಕೋಮು ಗಲಭೆ ಪ್ರಶ್ನೆ ಇಲ್ಲ. ನೋ ಕ್ವಶನ್ ಆಫ್ ಕೋಮು ಗಲಭೆ ಅಂದ್ರ ನೀವು ಹಿಂದೂಗಳ ದೇವಸ್ಥಾನ ತೆಗೆದ್ರೆ ನಡೀತದ, ಬೇರೆದವ್ರು ತೆಗೆದ್ರೆ ಕೋಮು ಗಲಭೆ. ಎರಡು ಕಡೆನು ಇದು ಏನ್ ಸುಪ್ರೀಂ ಕೋರ್ಟ್ ಆರ್ಡರ್ ಐತಲ್ಲ ಅದೇ ರೀತಿಯಾಗಿ ಮಾಡಿದ್ರೆ ಯಾವ್ದು ಇಲ್ಲ ಸರ್. ಕಾನೂನು ರೀತಿಯಾಗಿ ಈ ತರ ಹೋರಾಟ ಇವೆಲ್ಲ ಮಾಡಿದ್ರ ಮಾಡಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಸುಮ್ಮನೆ ಕೊಡ್ಬೇಕು ಅಂತ ಹೇಳ್ಬಿಡ್ರಿ. ಅದೇ ಸರ್, ಕಾನೂನು ಹೋರಾಟ ಮಾಡಿದ್ರೆ ಆಮೇಲೆ ಇಲ್ಲ ಅಂದ್ರೆ ನೋಡ್ರಿ, ನಾವು ಹೋರಾಟ ಮಾಡ್ತೀವಿ, ಕಾನೂನಾತ್ಮಕವಾಗಿನ ಹೋರಾಟ ಮಾಡ್ತೀವಿ.